ಮೇಲಿಲ್ಲ ಹಿಡಿದ ಹೊಲದೊಂದು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಮೇಲಿಲ್ಲ ಹಿಡಿದ ಹೊಲದೊಂದು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ತನ್ನವೇ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ್ನು ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯನ್ನು. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಬಸವರಾಜ್ ಬಿ ಡೆಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಕಳೆದ ಆನ್ಲೈನ್ ತರಗತಿಯಲ್ಲಿ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಗಜಕುಮಾರನ ಕತೆ ಎನ್ನುವ ಕಥಾ ಸಂದರ್ಭವನ್ನು ನಾವು ನೀವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಅದನ್ನ ಮತ್ತೊಮ್ಮೆ ಮರು ಅವಲೋಕನ ಮಾಡಿಕೊಂಡು ಉಳಿದ ಕಥಾ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಈಗಾಗಲೇ ನಾನು ನಿಮಗೆ ಕಳೆದ ತರಗತಿಯ ಸಂದರ್ಭದಲ್ಲಿ ವಿವರಿಸಿದ್ದೀನಿ, ಶಿವಕೋಟೆಚಾರ್ಯರು ಬರೆದಿರುವ ವಡ್ಡಾರಾಧನೆ ಕತೆ ಮಹತ್ವ ಏನಿದೆ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಡ್ಡಾರಾಧನೆಯ ಮಹತ್ವ ಏನಿದೆ ಮತ್ತು ವಡ್ಡಾರಾಧನೆಯ ಕಥೆಗಳ ಸ್ವರೂಪ ಎಂಥದ್ದು, ಎಷ್ಟು ಕಥೆಗಳಿದೆ, ಅದನ್ನ ಯಾಕೆ ವಡ್ಡಾರಾಧನೆ ಅಂತ ಕರೆದ್ರು, ವಡ್ಡಾರಾಧನೆ ಅಂದ್ರೆ ವೃದ್ಧರ ಆರಾಧನೆ ಅಂತ ಅನ್ನುವಂಥದ್ದು, ಈ ಬಗ್ಗೆ ನಾನು ಕಳೆದ ತರಗತಿಯಲ್ಲಿ ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಡೋದ್ರ ಜೊತೆ ಜೊತೆಗೇನೆ ಗಜಕುಮಾರನ ಕಥೆಯ ಅಂದ್ರೆ ಪ್ರಸ್ತುತ ನಿಮ್ಮ ಪಠ್ಯಕ್ರಮಕ್ಕಿರುವ ಗಜಕುಮಾರನ ಕಥೆಯನ್ನು ಕೂಡ ನಾನು ಚರ್ಚೆ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗಿದ್ದೆ. ಅದನ್ನ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತಗೊಂಡ್ಬಂದು ಅಲ್ಲಿಂದ ಉಳಿದ ಕಥಾ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವೆಲ್ಲ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ ಗಮನಿಸಿ, ನಾನು ಈಗಾಗಲೇ ಹೇಳಿದಂಗೆ ಇಡೀ ಕಥಾ ಹಂದರವನ್ನ, ಇಡೀ ಕಥೆಯ ಒಟ್ಟು ಕಥಾ ನಿರೂಪಣೆಯನ್ನ ಮೊದಲ ಎರಡು ಸಾಲುಗಳಲ್ಲಿ ಗಾಹೇಯ ರೂಪದಲ್ಲಿ ಶಿವಕೋಟಾಚಾರ್ಯರು ಬರೀತಾರೆ. ಅದು ಗಾಹೇಯ ಏನಿದೆ ಅಂತಂದ್ರೆ, ಈಗಾಗಲೇ ಗಜಕುಮಾರ ಎನ್ನುವ ಜೈನ ಯತಿ ಉಗ್ರವಾದ ತಪಸ್ಸನ್ನು ಆಚರಿಸಿಕೊಂಡು ಎದೆಯನ್ನು ಅಂಗಾತ ಮಲಗಿ ಎದೆಯನ್ನ ಸೀಳಿಕೊಂಡು ಮೊಳೆ ಬಡಿಸಿಕೊಂಡ ಕಥೆಯನ್ನ ಈ ಗಜಕುಮಾರನ ಕತೆ ವಿವರಿಸುತ್ತೆ. ಹಾಗಿದ್ರೆ ಗಜಕುಮಾರನನ್ನ ಅಂಗಾತ ಮಲಗಿಸಿ ಎದೆಯನ್ನ ಸೀಳಿದವರು ಯಾರು, ಯಾಕೆ ಸೀಳಿದ್ರು ಅನ್ನೋ ಪ್ರಸಂಗ ಬಂದಾಗ ನಾವು ಇಡೀ ಕಥೆಯನ್ನ ಓದಬೇಕಾಗುತ್ತೆ. ಹಾಗಿದ್ರೆ ಇಡೀ ಕಥೆಯಲ್ಲಿ ಏನೆಲ್ಲ ಅಂಶಗಳಿದೆ, ಯಾವೆಲ್ಲ ಅಂಶಗಳು ಇಡೀ ಕಥೆಯನ್ನ ನಿರೂಪಿ ಅಂದ್ರೆ ಇಡೀ ಕಥೆ ಯಾವೆಲ್ಲ ಅಂಶಗಳ ಮುಖ್ಯ ನಿರೂಪಿತಗೊಂಡಿದೆ ಅಂತ ಅನ್ನೋದನ್ನ ಚರ್ಚೆ ಮಾಡ್ಕೊಂತ ಹೋದ್ರೆ ಗಮನಿಸಿ ಬೋರ್ಡ್ ಮೇಲೆ ನಿಮಗೆ ಒಂದು ಪರಿಪೂರ್ಣವಾದ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಎಲ್ಲ ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಅದು ಏನು ಅಂತಂದ್ರೆ ಗಮನಿಸಿ, ಜಂಬೂದ್ವೀಪದ ಭರತ ಕ್ಷೇತ್ರದೋಳ್ ಅಂದ್ರೆ ಇದು ಸಹಜವಾಗಿ 19 ಕಥೆಗಳನ್ನು ಬರ್ತಕ್ಕಂತ ಹೆಸರು, ಅಂದ್ರೆ ಇವೆಲ್ಲಾ ಕಥೆಗಳು ಈ ಭರತ ಭೂಮಿಯಲ್ಲಿ ನಡೆದಿರುವಂತ ಅನ್ನೋ ಅರ್ಥದಲ್ಲಿ ಇದನ್ನ ಲೇಖಕ ಅಂದ್ರೆ ಗದ್ಯಕಾರ ಶಿವಕೋಟಾಚಾರ್ಯರು ಆ ಪ್ರತೀಕತೆಗಳು ಜಂಬೂದ್ವೀಪದ ಭರತ ಕ್ಷೇತ್ರದೋಳ್ ಅಂತಾನೆ ಪ್ರತೀಕತೆಯು ಶುರುವಾಗುತ್ತೆ. ವಡ್ಡಾರಾಧನೆ ಪ್ರತೀಕತೆಯು ಈ ಹೆಸರಿನ ಮೂಲಕ ಶುರುವಾಗುತ್ತೆ. ಇನ್ ಮುಂದೆ ಕತೆ ಮುಂದುವರೆಯೋದು ಹೇಗೆ ಅಂತಂದ್ರೆ, ಜಂಬೂದ್ವೀಪದ ಭರತ ಕ್ಷೇತ್ರದೋಳ್ ಅಂದ್ರೆ ಭರತ ಕ್ಷೇತ್ರದಲ್ಲಿ ಸುರಟ ಎನ್ನುವ ನಾಡು ಇದೆ, ಸುರಟ ಎನ್ನುವ ನಾಡು ಇದೆ, ಈ ಸುರಟ ನಾಡಿನಲ್ಲಿ ದ್ವಾರಾವತಿ ಎನ್ನುವ ಪಟ್ಟಣ ಇದೆ, ಈ ದ್ವಾರಾವತಿ ಪಟ್ಟಣವನ್ನ ಆಳುವಂತವನು ಯಾರು, ಅರ್ಧಚಕ್ರಿ ವಿಷ್ಣು ಅನ್ನುವಂಥವನು ಈ ದ್ವಾರಾವತಿ ಪಟ್ಟಣವನ್ನ ಆಳ್ತಾ ಇದ್ದಾನೆ. ಅಂದ್ರೆ ಸುರಟ ನಾಡಿನ ದ್ವಾರಾವತಿ ಪಟ್ಟಣವನ್ನ ಅರ್ಧಚಕ್ರಿ ವಿಷ್ಣು ಎನ್ನುವ ರಾಜ ಆಳ್ವಿಕೆ ಮಾಡ್ತಾ ಇದ್ದಾನೆ. ಈತನ ತಂದೆ ಯಾರು, ವಸುದೇವ ಸ್ವಾಮಿ, ಇವೆಲ್ಲವನ್ನ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ನಿಮ್ ಜೊತೆ ಮತ್ತೊಮ್ಮೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮತ್ತೊಮ್ಮೆ ನಿಮ್ ಜೊತೆ ಯಾಕೆ ಇದನ್ನ ನಾನು ಹಂಚಿಕೊಳ್ಬೇಕಾಗಿದೆ ಅಂತಂದ್ರೆ, ನಾಳೆ ನಿಮಗೆ ವಿಶ್ವವಿದ್ಯಾಲಯದ ಪರೀಕ್ಷೆಯ ಸಂದರ್ಭದಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ತುಂಬಾ ಮುಖ್ಯ ಆಗ್ತವೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಈ ತರಗತಿಯ ವಿಡಿಯೋದ ಆರಂಭಕ್ಕೂ ಮುಂಚೆ ನಾನೊಂದು ಚಾರ್ಟ್ ಅನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, ಈಗಾಗಲೇ ನಿಮಗೆ ಅದು ಕಾಣಿಸಿದೆ. ಆ ಚಾರ್ಟ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ಒಂದ್ ಕಡೆ ಬರೆದಿಟ್ಟುಕೊಳ್ರಿ. ಈ ಚಾರ್ಟ್ ಅನ್ನ ಒಂದ್ ಕಡೆ ಬರೆದಿಟ್ಟುಕೊಂಡ್ರೆ ನಿಮ್ಗೆ ಇಡೀ ಕಥೆಯ ಸ್ವಲ್ಪ ಒಟ್ಟೊಟ್ಟಿಗೆ ನಿಮಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಇದ್ಯಾಕೆ ಇಷ್ಟೆಲ್ಲ ಬೋರ್ಡ್ ಮೇಲೆ ಈ ಕಥಾ ಸಂದರ್ಭವನ್ನ ಬರೀಬೇಕಾಗಿದೆ ಅಂತಂದ್ರೆ, ನೀವು ಇಷ್ಟನ್ನ ಬರೆದಿಟ್ಕೊಂಡಿದ್ರೆ
ಇಷ್ಟು ಮಾಹಿತಿ ನಿಮ್ಮ ಹತ್ರ ಒಟ್ಟೊಟ್ಟಿಗೆ ಅದು ಒಂದೇ ಸ್ವಲ್ಪ ನಿಮ್ಮ ಕಣ್ಣಿಗೆ ಗೋಚರಿಸಿಬಿಟ್ರೆ ಇಡೀ ಗಜಕುಮಾರನ ಕಥೆಯ ಭಾವ ಸಾರಾಂಶ ಏನಿದೆ ಅನ್ನೋದು ನಿಮಗೆ ಬಹಳ ಬೇಗ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ತಂತ್ರವನ್ನ ನಾನು ಉಪಯೋಗಿಸಿಕೊಂಡಿದ್ದೆ. ಗಮನಿಸಿಕೊಳ್ಳಿ, ದ್ವಾರಪತಿ ಪಟ್ಟಣವನ್ನು ಆಳ್ತಕ್ಕಂಥ ಅರ್ಧಚಕ್ರಿ ವಿಷ್ಣುವಿನ ತಂದೆ ವಸುದೇವ ಸ್ವಾಮಿ, ತಾಯಿ ಗಾಂಧರ್ವದತ್ತೆ. ವಸುದೇವ ಸ್ವಾಮಿ ಮತ್ತು ಗಾಂಧರ್ವದತ್ತೆ ಇವರಿಬ್ಬರಿಗೆ ಇನ್ನೊಬ್ಬ ಮಗ ಇದ್ದ. ಅವನು ಯಾರು ಅಂತಂದ್ರೆ ಗಜಕುಮಾರ. ಇವರಿಬ್ಬರಿಗೆ ಇರುವ ಇನ್ನೊಬ್ಬ ಮಗ ಯಾರು ಅಂತಂದ್ರೆ ಅದು ಗಜಕುಮಾರ. ಗಮನಿಸಿ, ನಾನು ಮತ್ತೊಮ್ಮೆ ಈ ಮಾತನ್ನು ಹೇಳ್ತೇನೆ. ಸುರಟನಾಡಿನ ದ್ವಾರಾವತಿ ಪಟ್ಟಣವನ್ನು ಆಳುವಂತವನು ಅರ್ಧಚಕ್ರಿ ವಿಷ್ಣು. ಈ ಅರ್ಧಚಕ್ರಿ ವಿಷ್ಣುವಿನ ತಂದೆ ವಸುದೇವ ಸ್ವಾಮಿ, ತಾಯಿ ಗಾಂಧರ್ವದತ್ತೆ. ಇವರಿಬ್ಬರಿಗೆ ಅರ್ಧಚಕ್ರಿ ವಿಷ್ಣು ಅಲ್ಲದೆ ಇನ್ನೊಬ್ಬ ಮಗ ಇದ್ದ, ಅವನೇ ಗಜಕುಮಾರ. ಈ ಗಜಕುಮಾರ ಮತ್ತು ಅರ್ಧಚಕ್ರಿ ವಿಷ್ಣು ಸಂಬಂಧದಲ್ಲಿ ಅಣ್ಣ ತಮ್ಮನಾಗಬೇಕು. ಆದರೆ ಅಣ್ಣನಾಗಿರುವ ಅರ್ಧಚಕ್ರಿ ವಿಷ್ಣು ರಾಜ್ಯವನ್ನ ಆಳ್ತಾ ಇದ್ದ, ಅವನು ರಾಜ್ಯವನ್ನ ಆಳ್ತಾ ಇದ್ದ. ಅರ್ಧಚಕ್ರಿ ವಿಷ್ಣು ರಾಜ್ಯವನ್ನ ಆಳುವ ಸಂದರ್ಭದಲ್ಲಿಯೇ ಇದೇ ಜಂಬುದ್ವೀಪದ ಇದೇ ಭರತ ಕ್ಷೇತ್ರದಲ್ಲಿರುವ ಸೂರದತ್ತ ಎನ್ನುವ ನಾಡು. ಗಮನಿಸಿ, ಅರ್ಧಚಕ್ರ ವಿಷ್ಣು ಆಳುವಂತ ನಾಡಿನ ಹೆಸರು ಸುರಟ ನಾಡು, ದ್ವಾರಾವತಿ ಪಟ್ಟಣವಾದ್ರೆ ಇವನು ಆಳ್ವಿಕೆ ಮಾಡುವ ಕಾಲಕ್ಕೆ ಇವನ ಸಮಕಾಲೀನನಾಗಿ ಸೂರದತ್ತು ನಾಡಿನ ಪೌದನಪುರ ಪಟ್ಟಣದಲ್ಲಿ ಅಪರಾಜಿತ ಎನ್ನುವ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇದ್ದ ಪೌದನಪುರ ಪಟ್ಟಣವನ್ನ. ಅಂದ್ರೆ ಅರ್ಧಚಕ್ರ ವಿಷ್ಣುವಿನ ಸಮಕಾಲೀನನಾಗಿ ಸೂರದತ್ತ ನಾಡಿನಲ್ಲಿ ಪೌದನಪುರ ಪಟ್ಟಣದಲ್ಲಿ ಅಪರಾಜಿತ ಎನ್ನುವ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಈ ಅಪರಾಜಿತ ವಿಷ್ಣುವಿನ ವೈರಿಯಾಗಿದ್ದ. ವಿಷ್ಣು ಅಂದ್ರೆ ಯಾರು? ಇಲ್ಲಿ ಇರುವ ಅರ್ಧಚಕ್ರಿ ವಿಷ್ಣುವಿನ ವೈರಿ ಅಪರಾಜಿತನಾಗಿದ್ದ. ಈ ಅಪರಾಜಿತ ಅರ್ಧಚಕ್ರಿ ವಿಷ್ಣುವಿನ ವೈರಿಯಾಗಿದ್ದ. ಇವನಿಗೆ ಸೈನ್ಯ ಬಲ ಜಾಸ್ತಿ ಇತ್ತು. ಈ ಕಥೆಯನ್ನ ನಾನು ಓದಿಕೊಂತ ಓದಿಕೊಂತ ನಾನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಈ ವಿಡಿಯೋವನ್ನ ನೋಡುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳ ಗಮನಕ್ಕೆ ಈ ಮಾಹಿತಿ ಇರಬೇಕು. ಈ ಪಾಠವನ್ನ, ಈ ಗಜಕುಮಾರನ ಕಥೆಯನ್ನ, ಹಳಗನ್ನಡದಲ್ಲಿರುವ ಪಠ್ಯವನ್ನ ನಾನು ಈಗಾಗಲೇ ಕಳೆದ ತರಗತಿಯ ಸಂದರ್ಭದಲ್ಲಿ ಓದಿಕೊಂಡು ನಿಮಗೆ ಅದರ ಗದ್ಯಾನುವಾದವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೆ. ಹಾಗಾಗಿ ಇಲ್ಲಿ ನಾನು ನೇರವಾದ ಭಾವಾರ್ಥದ ಕಥೆಯನ್ನ ಮಾತ್ರ ಹೇಳ್ತಾ ಇರುವಂಥದ್ದು ಮತ್ತು ನಿಮಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ತಂತ್ರವನ್ನು ನಾನು ಬಳಸಿಕೊಂಡಿರು. ಜೊತೆಗೆ ನಾನು ಕಳೆದ ತರಗತಿಯಲ್ಲಿ ಅರ್ಧ ಕಥೆಯನ್ನ ಮಾತ್ರ ಓದಿಕೊಂಡು ಹೋಗಿದ್ದೆ. ಇನ್ನು ಅರ್ಧ ಕಥೆಯನ್ನು ನಾನು ಇವತ್ತಿನ ತರಗತಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ. ಅದು ನಿಮ್ಮ ಗಮನಕ್ಕೆ ಇರಲಿ. ಅಪರಾಜಿತ ವಿಷ್ಣುವಿನ ವೈರಿಯಾಗಿದ್ದ ಈ ಅಪರಾಜಿತ ಸೈನ್ಯ ಬಲ ತುಂಬಾ ಬಲಿಷ್ಠವಾಗಿರುವ ಕಾರಣಕ್ಕಾಗಿ ವಿಷ್ಣುವಿಗೆ ಇವನನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಿರೋದಿಲ್ಲ. ಆದ್ರೆ ವಿಷ್ಣು ಏನ್ ಮಾಡ್ತಾನೆ, ರಾಜ್ಯದಲ್ಲಿ ಒಂದು ಆದೇಶವನ್ನು ಹೊರಡಿಸ್ತಾನೆ. ಅದೇನು ಆದೇಶ ಅಂತಂದ್ರೆ, ಯಾರು ಅಪರಾಜಿತನನ್ನ ಸೋಲಿಸಿಕೊಂಡು ಅವನನ್ನ ನನ್ನ ಬಳಿಗೆ ಕರೆದುಕೊಂಡು ಬರ್ತಾರೋ, ಅಪರಾಜಿತನನ್ನ ಯುದ್ಧದಲ್ಲಿ ಸೋಲಿಸಿ ಯಾರು ನನ್ನ ಬಳಿಗೆ ಕರೆದುಕೊಂಡು ಬರ್ತಾರೋ ಅವರಿಗೆ ನನ್ನ ರಾಜ್ಯದಲ್ಲಿ ಅವರು ಬೇಡಿದ್ದನ್ನ ಕೊಡ್ತೇನೆ ಅಂತೇಳಿ ಅರ್ಧಚಕ್ರ ವಿಷ್ಣು ಆದೇಶವನ್ನು ಕೊಡ್ತಾನೆ. ಅಂದ್ರೆ ಅವನು ಬೇಡಿದ್ದೆಲ್ಲ ಕೊಡ್ತೀವಿ ಅಂತ. ಯಾವಾಗ ಅರ್ಧಚಕ್ರ ವಿಷ್ಣು ಈ ಬಗೆಯ ಆದೇಶವನ್ನ ಕೊಡ್ತಾನೋ ಆಗ ಗಜಕುಮಾರನೇ ಸ್ವತಃ ಆ ಚಾಲೆಂಜ್ ಅನ್ನು ಸ್ವೀಕರಿಸಿ ಗಜಕುಮಾರ ಏನ್ ಮಾಡ್ತಾನೆ, ನಾನು ಅವರನ್ನ ಕರ್ಕೊಂಡು ಬರ್ತೀನಿ, ನಾನು ಆತನ ಜೊತೆಗೆ ಯುದ್ಧವನ್ನ ಮಾಡ್ತೀನಿ ಅಂತೇಳಿ ಅಣ್ಣ ಅರ್ಧಚಕ್ರ ವಿಷ್ಣುವಿಗೆ ಹೇಳ್ತಾನೆ. ಗಜಕುಮಾರ ಯಾವಾಗ ಅಪರಾಜಿತನ ಜೊತೆಗೆ ಹೋರಾಡೋದಕ್ಕೆ ಕಾದಾಡೋದಕ್ಕೆ ತಯಾರಿ ಆಗ್ತಾನೋ ಆಗ ಅರ್ಧಚಕ್ರ ವಿಷ್ಣು ತಮ್ಮ ಗಜಕುಮಾರನ ಜೊತೆಗೆ ಹೋಗೋದಕ್ಕಾಗಿ ಅಶ್ವದಳ, ಗಜದಳ, ಕಾಲ್ದಳ ಹೀಗೆ ಚತುರ್ದಳ ಬಲವನ್ನ ಕೊಡ್ತಾನೆ ಅಪರಾಜಿತನಿಗೆ. ಆಗ ಅಪರಾಜಿತನಿಗೆ ವಿರುದ್ಧವಾಗಿ ಹೋರಾಡೋದಕ್ಕೆ ಗಜಕುಮಾರನಿಗೆ ಕೊಡ್ತಾನೆ. ಆಗ ಗಜಕುಮಾರ ಮತ್ತು ಅಪರಾಜಿತ ಇವರು ಇಬ್ಬರಿಗೆ ಯುದ್ಧ ನಡೆಯುತ್ತೆ. ಭಯಂಕರವಾದ ಯುದ್ಧ ನಡೆದಾಗ ಅಲ್ಲಿ ಅಪರಾಜಿತ ಸೋಲ್ತಾನೆ, ಗಜಕುಮಾರ ಗೆಲ್ತಾನೆ. ಅಪರಾಜಿತ ಸೋತು ಗಜಕುಮಾರ ಗೆದ್ದ ಮೇಲೆ ಗಜಕುಮಾರ ಕೇವಲ ಅಪರಾಜಿತನನ್ನ ಮಾತ್ರ ಹಿಡ್ಕೊಂಡು ಬರದೆ ಆತನ ಅರಮನೆಯಲ್ಲಿರುವ ಎಲ್ಲ ಧನ ಕನಕಗಳನ್ನ ಹಾಗೂ ಎಲ್ಲ ಚತುರ್ಬಲ ಸೈನ್ಯವನ್ನ ಒತ್ತುಕೊಂಡು ಬಂದು ಅರ್ಧಚಕ್ರ ವಿಷ್ಣುವಿಗೆ ಒಪ್ಪಿಸ್ತಾನೆ. ಇವರಿಬ್ಬರ ನಡುವೆ ಭಯಂಕರವಾದ ಯುದ್ಧ ನಡೆದು ಅರ್ಧಚಕ್ರ ವಿಷ್ಣುವಿಗೆ ಒಪ್ಪಿಸ್ತಾನೆ. ಆಗ ಅರ್ಧಚಕ್ರ ವಿಷ್ಣು ಅಪರಾಜಿತನನ್ನ ಒಂದು ಕಡೆ ಬಂಧಿಸಿ
ತಮ್ಮ ಗಜಕುಮಾರನಿಗೆ ಕೇಳ್ತಾನೆ, ಕೊಟ್ಟ ಮಾತಿನಂತೆ ರಾಜ ಆಯ್ತು, ನೀನು ಅವನನ್ನ ಹಿಡ್ಕೊಂಡು ಬಂದಿದೀಯ, ಸೋಲಿಸಿದೀಯಾ, ನಿನಗೆ ನನ್ನ ರಾಜ್ಯದಲ್ಲಿ ಏನ್ ಬೇಕು ಕೇಳು ಅಂತ ಹೇಳ್ತಾನೆ. ಆಗ ಅಪರಾಜಿತ ನನ್ನ ಸೋಲಿಸಿಕೊಂಡು ಬಂದ ಗಜಕುಮಾರ ಅಣ್ಣ, ಯಾಕಂದ್ರೆ ಅರ್ಧಚಕ್ರ ವಿಷ್ಣು ಸಂಬಂಧದಲ್ಲಿ ಗಜಕುಮಾರನಿಗೆ ಅಣ್ಣನಾಗಬೇಕು. ಹಾಗಾಗಿ ಗಜಕುಮಾರ ಹೇಳ್ತಾನೆ, ಅಣ್ಣ ನಿನ್ನ ಆಶೀರ್ವಾದದ ಬಲದಿಂದ, ನಿನ್ನ ಕೃಪೆ ಕಟಾಕ್ಷದಿಂದ ನನಗೆ ಈ ರಾಜ್ಯದಲ್ಲಿ ಎಲ್ಲವೂ ದೊರಕಿದೆ. ಆದ್ರೆ ನನಗೊಂದು ಬೇಡಿಕೆ ಇದೆ, ಅದೇನು ಅಂತಂದ್ರೆ ನಿಮ್ಮ ಅಂತಃಪುರವನ್ನ ಹೊರತುಪಡಿಸಿ, ನಿಮ್ಮ ಅಂತಃಪುರವನ್ನ ಬಿಟ್ಟು ಇನ್ನ ಉಳಿದ ಈ ಊರಿನಲ್ಲಿರುವ ಈ ಪಟ್ಟಣ ಅಂದ್ರೆ ದ್ವಾರಾವತಿ ಪಟ್ಟಣ, ಈ ದ್ವಾರಾವತಿ ಪಟ್ಟಣದಲ್ಲಿರುವ ಎಲ್ಲಾ ಹೆಣ್ಣುಗಳು ಅಂದ್ರೆ ನನಗೆ ಯಾರು ಇಷ್ಟ ಆಗ್ತಾರೋ ಅವರ ಜೊತೆಗೆ ನನಗೆ ಜೀವನ ಮಾಡೋದಕ್ಕೆ, ಅವರ ಜೊತೆಗೆ ವಿಲಾಸಿಯಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ನಿಮ್ಮ ಅಂತಃಪುರವನ್ನ ಬಿಟ್ಟು ಈ ಊರಿನಲ್ಲಿರುವ ಎಲ್ಲಾ ಹೆಣ್ಣುಗಳ ಜೊತೆಗೆ ನಾನು ಬದುಕನ್ನ ನಡೆಸಬೇಕು, ನನಗೆ ಇಷ್ಟ ಆದವ್ರ ಜೊತೆಗೆ, ನನಗೆ ಯಾರು ಇಷ್ಟ ಆಗ್ತಾರೋ ಅವರನ್ನ ನಾನು ಅನುಭವಿಸಬೇಕು, ಅದಕ್ಕೆ ನೀನು ಅವಕಾಶ ಕೊಡಬೇಕು ಅಂದಾಗ ಕೊಟ್ಟ ಮಾತಿನ ಪ್ರಕಾರ ಅರ್ಧಚಕ್ರ ವಿಷ್ಣು ಒಪ್ಪಿಗೆಯನ್ನು ಕೊಡ್ತಾನೆ. ಅಣ್ಣ ರಾಜನ ಒಪ್ಪಿಗೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗಜಕುಮಾರ ಊರಿನಲ್ಲಿರುವ ಎಲ್ಲಾ ಹೆಣ್ಣುಗಳನ್ನ, ತನಗೆ ಇಷ್ಟವಾಗುವ ಸುಂದರವಾದ ಹೆಣ್ಣುಗಳನ್ನ ಕರ್ಕೊಂಡು ಬಂದು ಕನಿಷ್ಠ ಒಂದು ದಿನಕ್ಕಾದರೂ ಅವರ ಜೊತೆಗೆ ಗಜಕುಮಾರ ಬದುಕನ್ನ ನಡೆಸ್ತಾ ಇರ್ತಾನೆ. ಕನಿಷ್ಠ ಒಂದು ದಿನಕ್ಕಾಗಿ ಅವರ ಜೊತೆಗೆ ಬದುಕನ್ನ ನಡೆಸ್ತಾ ಇರ್ತಾನೆ ಗಜಕುಮಾರ. ಊರಿನಲ್ಲಿ ಕಾಣುವ ಎಲ್ಲಾ ಹೆಣ್ಣುಗಳನ್ನ ಆತ ತನ್ನ ಅಪೇಕ್ಷೆಗಾಗಿ ಬಳಸಿಕೊಳ್ತಾನೆ. ಹೀಗೆ ಅವನು ಊರಿನಲ್ಲಿರುವ ಎಲ್ಲಾ ಹೆಣ್ಣುಗಳನ್ನ ಬಳಸಿಕೊಳ್ತಾ ಇರಬೇಕಾದ ಸಂದರ್ಭದಲ್ಲಿಯೇ ಒಂದು ಸಲ ಅಕ್ಕಸಾಲಿ ಪಂಗುಳನ ಹೆಂಡತಿಯಾಗಿರುವ ವಸುಂದರಿಯನ್ನ ಅವನು ಮೋಹಿಸ್ತಾನೆ. ಇಲ್ಲಿವರೆಗೂ ಕತೆ ಸಾಗಿ ಬಂದಿತ್ತು. ಈ ನಂತರದ ಕತೆ ಏನಿದೆ ಅನ್ನೋದನ್ನ ನಾವು ಒಂದೊಂದಾಗಿ ಓದಿಕೊಂಡು ವಿವರಣೆ ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯವಿದೆ. ಗಮನಿಸ್ಕೊಳ್ಳಿ, ಹೀಗೆ ಗಜಕುಮಾರ ಅಕ್ಕಸಾಲಿಯ ಹೆಂಡತಿಯಾಗಿರ್ತಕ್ಕಂತ ಅಕ್ಕಸಾಲಿ ಪಂಗುಳನ ಹೆಂಡತಿಯಾಗಿರುವ ವಸುಂದರಿಯನ್ನ ಮೋಹಿಸ್ತಾನೆ. ಇದು ಸ್ವತಃ ವಸುಂದರಿಗೂ ಮತ್ತು ಪಂಗುಳನಿಗೂ ಇಷ್ಟವಿರೋದಿಲ್ಲ. ಆದ್ರೂ ಅವನು ರಾಜನಿಂದ ನಾನು ಒಪ್ಪಿಗೆಯನ್ನು ಪಡ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಗಜಕುಮಾರ ಊರಿನಲ್ಲಿರುವ ಒಳ್ಳೊಳ್ಳೆ ಹೆಣ್ಣುಗಳೆಲ್ಲರನ್ನ ಹೊತ್ತುಕೊಂಡು ಹೋದಂತೆಯೇ ವಸುಂದರಿಯನ್ನು ಕೂಡ ಹೊತ್ತುಕೊಂಡು ಹೋಗ್ತಾನೆ. ಅದ್ ಮುಂದೆ ಏನಾಗುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಹೀಗೆ ಬಾಳುತ್ತರೆ ಮತ್ತೆ ಆ ಹೊಳಲೋಳು ಪಂಗುಳನೆಂಬ ಸುವರ್ಣ ಕಾರಣ ಪೆಂಡತಿ. ಈ ರೀತಿಯಾಗಿ ಹೆಣ್ಣುಗಳನ್ನ ಹೊತ್ತುಕೊಂಡು ಹೋಗ್ಬೇಕಾದಾಗ ಆ ಪಟ್ಟಣದ ಸುವರ್ಣಕಾರ ಪಂಗುಳನ ಪೆಂಡತಿ ಅನ್ನೋ ಹೆಸರನ್ನು ಬಳಸ್ತಾರೆ ಶಿವಕೋಟಾಚಾರ್ಯ. ಸುವರ್ಣಕಾರ ಅಂದ್ರೆ ಅಕ್ಕಸಾಲಿಗ, ಅಕ್ಕಸಾಲಿಗ ಪಂಗುಳನ ಪೆಂಡತಿ ವಸುಂದರಿ, ಅಕ್ಕಸಾಲಿಗ ಪಂಗುಳನ ಹೆಂಡತಿಯಾಗಿರ್ತಕ್ಕಂಥ ವಸುಂದರಿಯನ್ನ ಗಮನಿಸಿ. ಪೆಂಡತಿ ವಸುಂದರಿ ಎಂಬೋಳ್ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಭ್ರಮಂಗಳನ್ ಒಡೆಯೊಳಂ ಕಂಡು ಗಜಕುಮಾರನ ಆಕೆಗೆ ಆಟಿಸಿ ತನ್ನ ಮನೆಯೊಳ್ ಇಟ್ಟಾಕೆಗೆ ಆಸಕ್ತನಾಗಿ. ಈ ರೀತಿಯಾಗಿರುವ ಅಕ್ಕಸಾಲಿಗ ಪಂಗುಳನ ಹೆಂಡತಿಯಾಗಿರುವ ವಸುಂದರಿ ಅತ್ಯಂತ ರೂಪ ಲಾವಣ್ಯ ಕಾಂತಿ ಇರುವ ಸುಂದರವಾದ ಹೆಣ್ಣಾಗಿದ್ದು, ಹೀಗೆ ವಸುಂದರಿ ಎನ್ನುವ ಸುಂದರವಾದ ಹೆಣ್ಣನ್ನ ನೋಡಿದ ಗಜಕುಮಾರ ಆಕೆಯ ಮೇಲೆ ಆಸಕ್ತನಾಗಿ ಆಕೆ ನನ್ನ ಮನೆಗೆ ಬರಬೇಕು ಅಂತ ಬಯಸ್ತಾನೆ. ಬಾಳುತ್ತಿರ್ಕುಂ ಆ ಏರಣಿಗನು ಪೆಂಡಲೆಯ ವಿಯೋಗದೊಳ್. ಈ ರೀತಿಯಾಗಿ ವಸುಂದರಿಯನ್ನ ಗಜಕುಮಾರ ಬಯಸಿ ತನ್ನ ಮನೆಗೆ ಕರೆದುಕೊಂಡು ಹೋದಾಗ ಈ ವಸುಂದರಿ ಇಲ್ಲ ಎನ್ನುವ ವಿಯೋಗದಲ್ಲಿ, ವಿಯೋಗ ಅಂತಂದ್ರೆ ವಿರಸದಲ್ಲಿ, ಹೆಂಡತಿಯನ್ನ ಬಿಟ್ಟು ಹೋಗಿರುವ ಅಂದ್ರೆ ಹೆಂಡತಿ ಇಲ್ಲದೆ ಇರುವ ಸಂಕಟದಲ್ಲಿ ಪಂಗುಳ ವಿಯೋಗದೊಳ್ ಸಂತಾಪದಿಂದ ಇರುಳುಂ ಪಗಲು ಅನವರತಂ. ಸಂತಾಪದಿಂದ ಹಗಲು ರಾತ್ರಿ ಅನವರತ, ಅನವರತ ಅಂದ್ರೆ ನಿರಂತರವಾಗಿ ಅಂತ, ಅನವರತಂ ಬೇಯುಕ್ತ ಅಂದ್ರೆ ಸಂಕಟ ಪಡ್ತಾನೆ. ಯಾರು? ಪಂಗುಳ. ಯಾಕೆ? ಆತನ ಹೆಂಡತಿ ವಸುಂದರಿಯನ್ನ ಗಜಕುಮಾರ ಕರ್ಕೊಂಡು ಹೋಗಿದ್ದಾನೆ. ತನ್ನ ಲೈಂಗಿಕ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಗಜಕುಮಾರ ವಸುಂದರಿಯನ್ನ ಕರೆದುಕೊಂಡು ಹೋಗಿದ್ದಾನೆ. ಆ ಕಾರಣಕ್ಕೆ ಪಂಗುಳನಿಗೆ ಹಗಲು ರಾತ್ರಿಯು ಸಂಕಟ ಆಗ್ತಾ ಇದೆ. ಯಾಕೆ ಸಂಕಟ ಪಡ್ತಾ ಇದ್ದಾನೆ ಅಂತಂದ್ರೆ ಅಸಮರ್ಥನಂ ಅಪ್ಪು ದರಿದಂ.
ಆತ ಅಸಮರ್ಥ. ಯಾವ ಕಾರಣಕ್ಕೆ ಅಸಮರ್ಥ? ವಸುಂಧರಿಯನ್ನ ಬಿಡಿಸಿಕೊಂಡು ಬರೋದು ಯಾರಿಂದ? ಗಜಕುಮಾರನಿಂದ. ಗಜಕುಮಾರನಿಂದ ತನ್ನ ಹೆಂಡತಿ ವಸುಂಧರಿಯನ್ನ ಬಿಡಿಸಿಕೊಂಡು ಹೋಗೋದಕ್ಕೆ ಪಂಗುಳ ಎನ್ನುವ ಅಕ್ಕಸಾಲಿಗ ಅಸಮರ್ಥ. ಯಾಕೆ ಅಂತಂದ್ರೆ ಗಜಕುಮಾರನಿಗೆ ಸ್ವತಃ ಅರ್ಧಚಕ್ರಿ ವಿಷ್ಣು ಅಂದ್ರೆ ರಾಜನ ಒಪ್ಪಿಗೆ ಇರೋದ್ರಿಂದ ಆತ ಅಸಮರ್ಥನಾಗಿದ್ದ. ಅಸಮರ್ಥ ಅರಿದು ಮನದೋಲ್ ಗಜಕುಮಾರನಿಗೆ ಮುಳಿಯುತ್ತಿರ್ಕೊ, ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದ? ಗಜಕುಮಾರನ ಮೇಲೆ ಮುಳಿಯುವುದು ಅಂದ್ರೆ ಸಿಟ್ಟಾಗುವುದು, ಅವನ ಮೇಲೆ ದ್ವೇಷವನ್ನ ಸಾಧಿಸುವುದು. ಇಂತು ಫಲಕಾಲಂ ಸಲೆ, ಈ ರೀತಿಯಾಗಿ ಹಲವು ಕಾಲ ಸಂದ ಮೇಲೆ, ಹಲವು ಕಾಲ ಓದ ಮೇಲೆ, ಮತ್ತೊಂದು ದಿವಸಂ ಅರಿಷ್ಟನೇಮಿ ಭಟಾರರ್. ಹೀಗೆ ಹಲವು ದಿನಗಳ ಕಾಲ ವಸುಂಧರಿ ಗಜಕುಮಾರನ ಮನೆಯಲ್ಲಿ ಇದ್ದಾಗ ಒಂದು ದಿವಸ ಅರಿಷ್ಟನೇಮಿ ಭಟಾರರು ಅನ್ನುವ ಒಬ್ಬ ಜೈನ ಗುರುಗಳು, ಅರಿಷ್ಟನೇಮಿ ಭಟಾರರು ಎನ್ನುವ ಜೈನ ಗುರುಗಳು ಅರಿಷ್ಟನೇಮಿ ಭಟಾರರ ಸಮವಸರಣ ವ್ಯವಹರಿಸುತ್ತಂ. ಅರಿಷ್ಟನೇಮಿ ಭಟಾರರು ಜೈನ ಗುರುಗಳಾಗಿದ್ರು. ಅವರು ತಮ್ಮ ಶಿಷ್ಯ ಬಳಗದ ಅಂದ್ರೆ ಒಂದು ಸಮವಸ್ತ್ರನ ಒಂದು ಶಿಷ್ಯ ಬಳಗವನ್ನ ಕರೆದುಕೊಂಡು ಆ ಊರಿಗೆ ಬರ್ತಾರೆ. ಯಾವ್ರಿಗೆ? ದ್ವಾರಾವತಿ ಎನ್ನುವ ಪಟ್ಟಣದ ಕಡೆಗೆ ಬರ್ತಾರೆ. ಸಮರಸಂ ವಿವಾರಿಸುತ್ತಂ, ದ್ವಾರಾವತಿಗೆ ಬಂದೊಡೆ ಅವರೆಲ್ಲ ವಿವಾರಿಸಿಕೊಂಡು ಅಂದ್ರೆ ಅರಿಷ್ಟನೇಮಿ ಭಟಾರರು ವಿಹಾರ ಮಾಡಿಕೊಂಡು ದ್ವಾರಾವತಿ ಪಟ್ಟಣಕ್ಕೆ ಬರ್ತಾರೆ. ದ್ವಾರಾವತಿಗೆ ಬಂದೊಡೆ ವಿಷ್ಣುವಿನೊಡನೆ ಗಜಕುಮಾರನ ತ್ರಿಭುವನ ಪರಮೇಶ್ವರನಲ್ಲಿಗೆ ಹೋಗಿ ವಂದಿಸಿ ಪೂಜಿಸಿರುದು. ಯಾವಾಗ ದ್ವಾರಾವತಿ ಪಟ್ಟಣಕ್ಕೆ ಅರಿಷ್ಟನೇಮಿ ಭಟಾರರು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೋ ಆಗ ಅರ್ಧಚಕ್ರ ವಿಷ್ಣು ಅಲ್ಲಿಗೆ ಹೋಗಿ ವಂದಿಸಿ ಬರ್ತಾನೆ. ಯಾಕಂತಂದ್ರೆ ಆ ಧರ್ಮದ ಗುರುಗಳು ಅರಿಷ್ಟನೇಮಿ ಭಟಾರರು ಬರ್ತಾ ಇದ್ದಾರೆ ಅಂತಂದ ತಕ್ಷಣನೇ ರಾಜನಾಗಿರುವ ವಿಷ್ಣು ಆ ಭಟಾರರು ಇರುವ ಜಾಗಕ್ಕೆ ವಂದಿಸಿ ಬರೋದಕ್ಕೆ ಹೋಗ್ತಾರೆ. ಅಟ್ ಸೇಮ್ ಟೈಮ್ ಗಜಕುಮಾರನು ಕೂಡ ಅಣ್ಣನ ಜೊತೆಗೆ ಅವರಿಗೆ ವಂದಿಸೋದಕ್ಕೆ ಅಲ್ಲಿಗೆ ಹೋಗ್ತಾನೆ. ಅಂದ್ರೆ ದ್ವಾರಾವತಿ ಪಟ್ಟಣದ ಆರಂಭದಲ್ಲಿ ಬರುವ ಒಂದು ಪ್ರದೇಶದಲ್ಲಿ ಅರಿಷ್ಟನೇಮಿ ಭಟಾರರು ಇರ್ತಾರೆ. ಅಲ್ಲಿಗೆ ಅರ್ಧಚಕ್ರ ವಿಷ್ಣು ಮತ್ತು ಗಜಕುಮಾರ ಇಬ್ರು ಹೋಗಿ ವಂದಿಸ್ತಾರೆ. ಹೋಗಿ ವಂದಿಸಿ ಪೂಜಿಸಿರುದು ಭಟಾರರ ಧರ್ಮಮಂ ಪೇಳುವಲ್ಲಿ, ಅಲ್ಲಿ ಹೋದ ತಕ್ಷಣ ಅರಿಷ್ಟನೇಮಿ ಭಟಾರರು ಏನ್ ಮಾಡ್ತಾರೆ? ಧರ್ಮ ಸಂದೇಶದ ಮಾತುಗಳನ್ನ ಹೇಳ್ತಾರೆ. ಗಮನಿಸಿ, ಧರ್ಮಮಂ ಪೇಳುವಲ್ಲಿ ಯಗಮ್ಯಾಗ ಅಂಗೆಯೊಡ ಪೆರರ ಸಜ್ಜನಗಳು ಬದ್ದುಡು ಎಯ್ದುವ ದುರ್ಗತಿಗಳೊಪ್ಪ ದುಃಖಗಳ ಪೇಳೆ ಕೇಳು ನಾಣ್ಯತ ಜನಭಾಷ್ಯಮೆಂದು ನಂಬಿ ಭೋಗಂಗಳಿಗೆ ಪೇಸಿ ವೈರಾಗ್ಯವಾಗಿ. ಯಾವಾಗ ಅರಿಷ್ಟನೇಮಿ ಭಟಾರರು ಧರ್ಮವನ್ನ ಉಪದೇಶ ಮಾಡ್ತಾರೋ, ಅವ್ರು ಏನ್ ಧರ್ಮವನ್ನು ಉಪದೇಶ ಮಾಡ್ತಾರೆ? ಯಾರು ಹೆಣ್ಣುಗಳ ಮೋಹಕ್ಕೆ ಬಿದ್ದು ಪರರ ಹೆಂಡಿರನ್ನ ಅನುಭವಿಸುತ್ತಾರೋ ಅವರಿಗೆ ಮೋಕ್ಷ ಎಂಬುದು ಇಲ್ಲ, ಅವರು ಈ ಬದುಕನ್ನು ನಡೆಸೋದಕ್ಕೆ ಅನರ್ಹರು ಎನ್ನುವ ಧರ್ಮ ಮಾತುಗಳನ್ನು ಅರಿಷ್ಟನೇಮಿ ಭಟಾರರು ಹೇಳಿದ ಮೇಲೆ ಅದನ್ನ ಕೇಳಿಸಿಕೊಂಡ ಗಜಕುಮಾರನಿಗೆ ವೈರಾಗ್ಯ ಬರುತ್ತೆ. ವೈರಾಗ್ಯವಾಗಿ ಎಲ್ಲವನ್ನು ತೊರೆದ, ಎಲ್ಲವನ್ನ ತೊರೆಯುತ್ತಾರೆ. ಯಾರು? ಗಜಕುಮಾರ. ಹೌದು, ಇಷ್ಟು ದಿವಸ ನಾನು ತಪ್ಪು ಮಾಡಿಬಿಟ್ಟೆ, ಕಂಡ ಕಂಡ ಹೆಣ್ಣುಗಳ ಜೊತೆಗೆ ನಾನು ನನ್ನ ವೈಯಕ್ತಿಕವಾದ ಲೋಭ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಮನಸ್ಸು ಮಾಡಿದೆ, ನಾನು ತಪ್ಪು ಮಾಡಿದೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಗಜಕುಮಾರ ಅಲ್ಲಗಳಿತಾನೆ. ಅಂದ್ರೆ ನಾನು ಮಾಡಿದ ತಪ್ಪು ಅನ್ನೋ ಕಾರಣಕ್ಕೆ ಅವನು ಪ್ರಾಯಶ್ಚಿತ್ತ ಪಟ್ಟು ಎಲ್ಲರನ್ನ ಬಿಟ್ಟು ದೂರ ಬರ್ತಾನೆ. ತೋರಿದ ಅರಿಷ್ಟನೇಮಿ ಭಟಾರರ ಪಕ್ಕದೆ ತಪಂಬಟ್ಟು, ಈ ರೀತಿಯಾಗಿ ತನಗೆ ಧರ್ಮದ ಮಾರ್ಗವನ್ನು ತೋರಿಸಿದ ಅರಿಷ್ಟನೇಮಿ ಭಟಾರರ ಪಕ್ಕದಲ್ಲಿಯೇ ತಪಸ್ಸನ್ನು ಆಚರಿಸ್ತಾನೆ ಗಜಕುಮಾರ. ತಪಸ್ಸನ್ನು ಆಚರಿಸುವ ನಿರ್ಣಯವನ್ನು ತೆಗೆದುಕೊಂಡು ತಪಂಬಟ್ಟು ಗ್ರೋಗ್ರ ತಪಶ್ಚರಣೆಂಗೆಯು 12 ವರ್ಷಂ ಹೋದೊಡೆ. ಅಲ್ಲಿ ಜೈನಯತಿಗಳ ತಪಸ್ಸು ಹೆಂಗಿರುತ್ತೆ ಅಂದ್ರೆ, ತಪಸ್ಸು ಕೂರೋದಕ್ಕಿಂತ ಮುಂಚೆ ಅವರು ಲೋಕ ಸಂಚಾರಿಗಳಾಗಿ ಬರಬೇಕು. ಹಂಗಾಗಿ ಅವನು 12 ವರ್ಷ ಲೋಕ ಸಂಚಾರಕ್ಕೆ ಹೋಗಿ ಬಾ ಅಂತೇಳಿ ಅರಿಷ್ಟನೇಮಿ ಭಟಾರರು ಹೇಳ್ತಾರೆ. ಆ ಹೇಳಿದ ಮಾತನ್ನು ಕೇಳಿಸಿಕೊಂಡು ಗಜಕುಮಾರ 12 ವರ್ಷ ಗ್ರಾಮ ನಗರ ಖೇಡ ಕರ್ವಣ ಮಡಂಬ ಪತ್ತನ ದ್ರೋಣಾಮುಖಗಳನ್ನು ವಿವರಿಸಿತು. ಈ ರೀತಿಯಾಗಿ ಗ್ರಾಮ ನಗರ ಖೇಡ ಎಲ್ಲಾ ಊರುಗಳನ್ನ 12 ವರ್ಷಗಳ ಕಾಲ ತಿರುಗಾಡಿ ವಿಹರಿಸಿತು. ಮತ್ತಂ ದ್ವಾರಾವತಿಗೆ ಬಂದು ಎಲ್ಲಾ ಊರುಗಳನ್ನು ತಿರುಗಾಡಿ 12 ವರ್ಷದ ನಂತರ ಮತ್ತೆ ದ್ವಾರಾವತಿ ಪಟ್ಟಣಕ್ಕೆ ಗಜಕುಮಾರ ಬರ್ತಾನೆ. ದ್ವಾರಾವತಿಗೆ ಬಂದು ರೇವತಿ ಉದ್ಯಾನವನದೊಳ್ ರಾತ್ರಿ ಪ್ರತಿಮೆ ನಿಂದನು,
ರೇವತಿ ಉದ್ಯಾನವನದಲ್ಲಿ ಅಂದ್ರೆ ದ್ವಾರಾವತಿ ಪಟ್ಟಣದ ಆರಂಭದಲ್ಲಿ ಬರುವ, ದ್ವಾರಾವತಿ ಪಟ್ಟಣದ ಪ್ರವೇಶ ಮಾಡಬೇಕಾದಾಗ ಆರಂಭದಲ್ಲಿ ಒಂದು ರೇವತಿ ಉದ್ಯಾನವನ ಅಂತ ಬರುತ್ತೆ. ಆ ರೇವತಿ ಉದ್ಯಾನವನದಲ್ಲಿ ಗಜಕುಮಾರ ಪ್ರತಿಮೆ ರೂಪದಲ್ಲಿ ನಿಂತುಕೊಳ್ತಾನೆ. ಆತ ತಪಸ್ಸನ್ನ ಮಾಡೋದಕ್ಕೆ ಇಚ್ಛಿಸ್ತಾನೆ. ರಾತ್ರಿ ಪ್ರತಿಮೆ ನಿಂದನು ಸ್ವಜನ ಪರಿಜನ ಬಂಧು ವರ್ಗವನ್ನು ಶ್ರಾವಕರು ಬಂದು ಅರ್ಚಿಸಿ ಪಡೆವಂಟು ಕೋಪರು. ಯಾವಾಗ ಗಜಕುಮಾರ ತಪಸ್ಸನ್ನು ಆಚರಿಸುವ ನಿಶ್ಚಯ ಮಾಡಿಕೊಂಡು 12 ವರ್ಷ ಗ್ರಾಮ ನಗರ ಕೇಡುಗಳನ್ನು ತಿರುಗಾಡಿ ಬಂದು ತಪಸ್ಸನ್ನು ಆಚರಿಸುವ ನಿರ್ಣಯ ಮಾಡ್ತಾನೋ, ಆಗ ರೇವತಿ ಉದ್ಯಾನವನದಲ್ಲಿ ಬಂದು ಪ್ರತಿಮೆಯಾಗಿರುವ ಗಜಕುಮಾರನನ್ನ ಆ ಊರಿನ ಜನರೆಲ್ಲರೂ ಬಂದು ಪೂಜಿಸಿಕೊಂಡು ಹೋಗ್ತಾರೆ. ಭಟಾರರ ಬರವನ್ನು ಕೇಳದರಿದು ಪೆಗವನ್ ಅಳಿಯ ಪೆತ್ತೆನೆಂದು ರಾಗಿಸಿ ಪಲುವು ನಿಡಿಯವನ್ನು ತೋರವಪ್ಪು ಕರ್ಬನ್ನ ಕೀಲ್ಗಳನ್ನು ಕೊಂಡು ಬಂದು ಕ್ಷಮ ಆಲಿಂಗನಂತಪ್ಪ ಮಹಾಮುನಿಯವು ಮಲರ್ಚಿ. ಈ ವಿಷಯ ಯಾರಿಗೆ ಹೋಗುತ್ತೆ? ಈ ರೀತಿಯಾಗಿ ಗಜಕುಮಾರ ಮತ್ತೆ 12 ವರ್ಷ ಆದ್ಮೇಲೆ ತಪಸ್ಸನ್ನು ಆಚರಿಸುವ ಉದ್ದೇಶದಿಂದ ರೇವತಿ ಉದ್ಯಾನವನದಲ್ಲಿ ಪ್ರತಿಮೆಯಾಗಿ ಬಂದು ನಿಂತಿದ್ದಾನೆ ಅನ್ನೋ ವಿಷಯ ಯಾರಿಗೆ ಹೋಗುತ್ತೆ ಅಂತಂದ್ರೆ ಪಂಗುಳನಿಗೆ ಹೋಗುತ್ತೆ. ಪಂಗುಳ ಅಕ್ಕ ಸಾಲಿಗ. ಹಾಗಾಗಿ ಅವನೇನ್ ಮಾಡ್ತಾನೆ, ತನ್ನ ಹೆಂಡತಿಯನ್ನ ಈ ರೀತಿಯಾಗಿ ಅವನು ಬಲವಂತವಾಗಿ ಹೊತ್ಕೊಂಡು ಹೋಗಿದ್ದ ಅನ್ನೋ ದ್ವೇಷಕ್ಕಾಗಿ ಪಂಗುಳ ಏನ್ ಮಾಡ್ತಾನೆ, ತನ್ನಲ್ಲಿರುವ ಸುತ್ತಿಗೆಗಳನ್ನ ಆಮೇಲೆ ಬೇರೆ ಬೇರೆ ಚೂಪಾದ ವಸ್ತುಗಳನ್ನ ತೆಗೆದುಕೊಂಡು ಗಜಕುಮಾರನಿದ್ದಲ್ಲಿಗೆ ಬರ್ತಾನೆ. ಕ್ಷಮ ಆಲಿಂಗನಾಗಿರ್ತಪ್ಪ ಅಂದ್ರೆ ಕ್ಷಮಾಲಿಂಗನಾಗಿರ್ತಕ್ಕಂಥ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಸಮಾಧಾನದಿಂದ ನಿಂತುಕೊಂಡಿರುವ ಗಜಕುಮಾರನನ್ನ ನೋಡಿ ಮಹಾಮುನಿಯಂ ಮಲರ್ಚಿ. ಅವನೇನ್ ಮಾಡ್ತಾನೆ ಅಂದ್ರೆ ಪಂಗುಳ ಏನ್ ಮಾಡ್ತಾನೆ, ಆ ಗಜಕುಮಾರನನ್ನ ಮಲಗಿಸ್ತಾನೆ. ಮಲರ್ಚಿ ಪಟ್ಟಿರಿಸಿ ಅಸ್ಥಲವಂ ನಾಭಿವರೆಗಂ ಅಂದ್ರೆ ಎದೆಯ ಭಾಗದಿಂದ ನಾಭಿಯ ಭಾಗದವರೆಗೆ, ಅಂದ್ರೆ ಎದೆ ಭಾಗದಿಂದ ನಾಭಿ ಅಂದ್ರೆ ಒಕ್ಕುಳ, ಆ ಒಕ್ಕುಳದವರೆಗೆ ವಿದಾರಿಸಿ ಬಂದವನು ಈ ಚರ್ಮವನ್ನ ಸೀಳುತ್ತಾನೆ, ಎದೆಯನ್ನ ಸಂಪೂರ್ಣವಾಗಿ ಸೀಳುತ್ತಾನೆ. ತಾನು ತಂದಿರುವ ಚೂಪಾದ ವಸ್ತುಗಳು ಮತ್ತು ಸುತ್ತಿಗೆಯ ಮೂಲಕ ಗಜಕುಮಾರನ ಎದೆಯನ್ನ ಸೀಳುತ್ತಾನೆ. ಜೈನಯತಿಗಳೆಲ್ಲರೂ ಎಷ್ಟು ಉಗ್ರವಾದ ತಪಸ್ಸನ್ನು ಸ್ವೀಕರಿಸ್ತಾ ಇದ್ರು ಅನ್ನೋದಕ್ಕೆ ಇದು ಬಹುದೊಡ್ಡ ಉದಾಹರಣೆ. ನಿಂತಿರುವ ವ್ಯಕ್ತಿಯನ್ನ ಮಲಗಿಸಿ ಅವನ ಎದೆಯಿಂದ ಹೊಕ್ಕಳುವರೆಗೆ ಅವರು ಅವನ ಎದೆಯನ್ನ ಸೀಳುತ್ತಾನೆ. ಯಾರು? ಪಂಗುಳ. ಕಾರಣ ಏನು ಅಂತಂದ್ರೆ ಆತನ ಹೆಂಡತಿ ವಸುಂದರಿಯನ್ನ ಒಂದು ಕಾಲಕ್ಕೆ ಗಜಕುಮಾರ ಹೊತ್ತುಕೊಂಡು ಹೋಗಿದ್ದ ಅನ್ನೋ ಉದ್ದೇಶಕ್ಕೆ. ಪರತಾಪಿನಗ ಸಮಂತವಯ ಪ್ರದೇಶಗಳು ಕಾಯ್ದ ಕರ್ಬನ್ನ ಕೀಲ್ಗಳ ನೆಲನ ತಾಪಿನ ಮುಚ್ಚಿ ಕಾಯ್ದ ಕಬ್ಬಿಣದ ಮೊಳೆಗಳಿಂದ ಗಜಕುಮಾರನ ಬೇರೆ ಬೇರೆ ಭಾಗಗಳಿಗೆ ಅಂದ್ರೆ ಕೈ ಎದೆ ಕೀಲು ಎಲ್ಲೆಲ್ಲಿ ಕೀಲು ಪ್ರದೇಶಗಳಿರ್ತವೋ ಅಲ್ಲೆಲ್ಲ ಕಾಯ್ದ ಕಬ್ಬಿಣದ ಮೊಳೆಗಳಿಂದ ಅವನು ನೆಲಕ್ಕೆ ಮೊಳೆಗಳನ್ನು ಬೆಳೀತಾನೆ. ಕ್ಷಮೆಯನ್ನು ಭಾವಿಸಿ ಧರ್ಮ ಧ್ಯಾನ ಶುಕ್ಲ ರತ್ನತ್ರಯಗಳನ್ನ ಸಾಧಿಸಿಕೊಂಡು ಅವನು ಈ ಎಲ್ಲಾ ಹಿಂಸೆಯನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಪಡೆದುಕೊಂಡಿದ್ದ. ಹೀಗೆ ಅವೆಲ್ಲಾ ಹಿಂಸೆಗಳನ್ನ ಸಹಿಸಿಕೊಂಡಿರ್ತಕ್ಕಂಥ ಗಜಕುಮಾರ ಸಮಾಧಿ ಮರಣದಿ ಮುಡಿಪಿ ಸಮಾಧಿ ಮರಣವನ್ನ ಹೊಂದಿ ದೇವಲೋಕಮೆಂಬ ಪ್ರಸಾದಕ್ಕೆ ಕಳಸ ಮಾಡುತ್ತಿದ್ದ. ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗದೊಳ್ 33 ಸಾಗರೋಪಾಯ ಆಯುಷ್ಯ ಸ್ಥಿತಿಯೊಡನೆ ಅವನು ಈ ರೀತಿಯಾಗಿ ಮೋಕ್ಷವನ್ನು ಹೊಂದಿ ಸ್ವರ್ಗಕ್ಕೆ ಸೇರಿ 33,000 ಆಯುಷ್ಯವನ್ನ ಪಡೆದುಕೊಂಡು 33,000 ವರ್ಷಗಳ ಆಯುಷ್ಯವನ್ನ ಪಡೆದುಕೊಂಡು ಅನೇಕ ಅಸ್ತ ಪ್ರಮಾಣ ಪುಂಡರೀಕ ವರ್ಣಗಳ ಒಡೆ ಅಹಮೀಂದ್ರ ದೇವನಾಗಿ ಹುಟ್ಟಿದವನು. ಈ ರೀತಿಯಾಗಿ ತಪಸ್ಸನ್ನು ಆಚರಿಸಿ ಉಗ್ರವಾದ ಹಿಂಸೆಗಳನ್ನು ಅನುಭವಿಸಿ ಸಮಾಧಿ ಮರಣವನ್ನು ಹೊಂದಿದ ಗಜಕುಮಾರ ಮುಂದಿನ ಜನ್ಮದಲ್ಲಿ ಅಹಮೀಂದ್ರ ದೇವನಾಗಿ ಹುಟ್ಟುತ್ತಾನೆ. ಮರು ಜನ್ಮದಲ್ಲಿ ಅಹಮೀಂದ್ರ ದೇವನಾಗಿ ಹುಟ್ಟುತ್ತಾನೆ. ಜೈನ ಕಥೆಗಳಲ್ಲಿ ಸಹಜವಾಗಿ ಈ ತರದ ಭವಾವಳಿಗಳ ಕಥಾ ಪ್ರಸಂಗ ಕಡ್ಡಾಯವಾಗಿ ಇರುತ್ತೆ. ಅವನು ಮುಂದಿನ ಜನ್ಮದಲ್ಲಿ ಅಹಮೀಂದ್ರ ದೇವನಾಗಿ ಹುಟ್ಟುತ್ತಾನೆ. ಮತ್ತು ಪೆರರು ಗಜಕುಮಾರ ಮನುಷ್ಯ ಉಪಸರ್ಗದೊಳಾದ ವೇದನೆಯ ಮನದೊಳು ಭಾವಿಸುತ್ತ ಪಸಿವು ನೀರಳಿಕೆ ದಾಹಂ ವಾತಂ ಸೂಲೆ ಮೊದಲಾವಣೆಯ ವೇದನೆಗಳನ್ನು ಸೇರಿಸಿ ದರ್ಶನ ಜ್ಞಾನ ಚಾರಿತ್ರ್ಯಗಳನ್ನು ಸಾಧಿಸಿ ಸಮಾಧಿ ಮರಣದಿಂದ ಮುಳುಪಿ ಸ್ವರ್ಗ ಪ್ರವರ್ಗ ಸುಖಗಳನ್ನೆಯ್ದುವಂಗೆ. ಈ ರೀತಿಯಾಗಿ ತನ್ನೆಲ್ಲಾ ಹಿಂಸೆಗಳನ್ನು ಸಹಿಸಿಕೊಂಡು ಗಜಕುಮಾರ ಎನ್ನುವಂಥವನು ಸ್ವರ್ಗಕ್ಕೆ ಪ್ರಾಪ್ತಿಯಾಗಿ ಮುಂದೆ ಅಹಮೀಂದ್ರ ದೇವನಾಗಿ ಹುಟ್ಟುತ್ತಾನೆ ಅನ್ನೋ ಅರ್ಥದಲ್ಲಿ ಶಿವಕೋಟ್ಯಾಚಾರ್ಯರು
ಈ ಗಜಕುಮಾರನ ಕಥೆಯನ್ನ ಬರೀತಾರೆ. ಇದಿಷ್ಟು ಗಜಕುಮಾರನ ಕಥೆಯ ಭಾವ ಸಾರಾಂಶ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಚರ್ಚೆಯೊಂದಿಗೆ ನಾವು ನೀವೆಲ್ಲ ಭೇಟಿಯಾಗೋಣ. ಅಲ್ಲಿವರೆಗೂ ನೀವೆಲ್ಲ ಮನೆಯಲ್ಲಿ ಇದ್ದುಕೊಂಡು ಅಧ್ಯಯನ ಶೀಲರಾಗಿರೋಣ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.